ಬಾಗ ಬೀಚ್ಗೆ ಬಂದಿದ್ದೀವಿ. ಇಲ್ಲಿ ಇಲ್ಲಿ ನೋಡಿದ್ರೆ ವಿಪರೀತ ತಣ್ಣಿ ಕಪ್ಪಗೈತೆ, ಜಾಸ್ತಿ ಆಡೋಕ್ಕೂ ಬಿಡ್ತಾ ಇಲ್ಲ. ಹೈ ಟೈಟ್ಸ್ ಇರೋದ್ರಿಂದ ನೋಡ್ಬೇಕು ಎಷ್ಟು ಜೋರ್ ಜೋರಾಗಿ ಬರ್ತೈತೆ ಟೈಟ್ಸು. ಅದಕ್ಕೆ ಸುಮ್ಮನೆ ಮಂಡಿ ಕಾಲ್ ಲೆವೆಲ್ವರೆಗೂ ಮಾತ್ರ ಆಡೋಕ್ಕೆ ಬಿಡ್ತವ್ರೆ. ಅಲ್ಲೇ ಲೈಫ್ ಗಾರ್ಡ್ಸ್ ಅವರೆ ವಿಷಿಲ್ ಹೊಡ್ದು ಕರೀತವ್ರೆ ಲೈಫ್ ಗಾರ್ಡ್ಸು. ಈ ಕಡೆನೂ ಅಷ್ಟೇ, ರೆಡ್ ಫ್ಲ್ಯಾಗ್ ಹಾಕೋರಲ್ಲ, ರೆಡ್ ಫ್ಲ್ಯಾಗ್ ಹಾಕಿದ್ರೆ ಆಡಂಗಿಲ್ಲ ಅಂತ. ಸುಮ್ಮನೆ ಇಷ್ಟು ಮಂಡಿ ಲೆವೆಲು ಅಷ್ಟು ಮಾತ್ರ ಅಲೋಡ್ ಐತೆ, ಅದನ್ನು ಜನ ಎಂಜಾಯ್ ಮಾಡ್ತವ್ರೆ ನೋಡಿ. ಕರೀತಾ ಇರೋದು ಜಾಸ್ತಿ ಡೀಪಿಗೆ ಹೋದ್ರೆ ಬಿಡ್ತಾ ಇಲ್ಲ. ಅವರು ಮಂಡಿ ಕಾಲು ಅಷ್ಟು ಉದ್ದಾಗ ಮಾತ್ರ ನೀ ಎಷ್ಟು ಇರೋ ತನಕ ಮಾತ್ರ ಬಿಡ್ತವ್ರೆ. ಮಗು ನೋಡಿದ್ರೆ ಸ್ಯಾಂಡ್ ಕಲೆಕ್ಟ್ ಮಾಡ್ತಾ ಇದೆ, ಸೀಶೆಲ್ಲೇನೋ ಸೀ ಕ್ಯಾಸಲ್ ಮಾಡೋದಕ್ಕೆ, ಸ್ಯಾಂಡ್ ಕ್ಯಾಸಲ್ ಮಾಡೋದಕ್ಕೆ ಸ್ಯಾಂಡ್ ಕಲೆಕ್ಟ್ ಮಾಡ್ತಾ ಇದೆ. ವಿಪರೀತ ಗಾಳಿ ಬೇರೆ, ಸಕಲ ಗಾಳಿ ಹೊಡಿತೈತೆ. ಇದು ಬಾಗಾ ಬೀಚ್. ಅದೇ ಥರ ಈ ಸೈಡ್ ಬಂದಾದರೆ ಕಲಂಗೂಡ್, ಆ ಎಂಟರ್ ಕಾಣ್ತೈತೆ ನೋಡಿ ಕಲಂಗೂಡ್ ಬೀಚ್. ವುಡ್ ನೋಡಿ, ಯಾವುದು ಮರದಿಂದ ಮರದ ಕಟ್ ಮಾಡಿ ಹಾಕೋರು ಇಲ್ಲಿರೋದು. ಕೂತ್ಕೊಂಡು ಫೋಟೋಗ್ರಾಫಿಗೆ ಮಾತ್ರ ಎತ್ಕೊಳಕ್ಕೆ ಸಕಲ ಐತೆ ವುಡ್. ಅದೇ ಥರ ಅಲ್ಲಲ್ಲಲ್ಲಲ್ಲಿ ವುಡ್ ಕಟ್ ಮಾಡಿಬಿಟ್ಟು ಹಾಕೋರೆ, ಚೆನ್ನಾಗಿದೆ ನೋಡಬೇಕು. ಸೀ ಶ್ಯಾಕ್ಸ್ ಅಂತ ಇರುತ್ತೆ, ಶ್ಯಾಕ್ಸ್ ಒಂದು ಕೂಡ ಇಲ್ಲ. ಬೇರೆ ಟೈಮಲ್ಲಿ ನಾನು ನಿಂತಿರ್ತೀನಲ್ಲ ಅಷ್ಟು ದೂರ ತನಕ ಇರುತ್ತೆ ಶ್ಯಾಕ್ಸು. ಶ್ಯಾಕ್ಸ್ ಅಂದರೆ ಅದೇ ಬೀಚ್ ಸೈಡ್ ಹಾಕ್ತಾರಲ್ಲ ಟೇಬಲ್ಸು ಚೇರ್ಸು, ಮತ್ತು ರೆಸ್ಟೋರೆಂಟ್ಸ್ ಇರುತ್ತೆ, ಮತ್ತು ಸನ್ ಬಾತ್ ತೊಗೊಳೋದಕ್ಕೆ ದೊಡ್ಡದಾಗಿ ಮಂಚ ಟೈಪ್ ಇರುತ್ತೆ, ಅದಕ್ಕೆ ಶ್ಯಾಕ್ಸ್ ಹೇಳ್ತಾರೆ. ಮತ್ತು ರೆಸ್ಟೋರೆಂಟ್ಸ್ ಎಲ್ಲನೂ ಕ್ಲೋಸ್ ಮಾಡೋರೆ, ಇಲ್ಲಾಂದರೆ ತುಂಬ ಇರುತ್ತೆ. ಇದು ರೈನಿ ಸೀಸನ್ ಇರೋದ್ರಿಂದ ಅನದರ್ ಆಗಸ್ಟ್ ಸೆಪ್ಟೆಂಬರ್ ತನಕ ಯಾವುದೇ ರೀತಿ ಇರೋಲ್ಲ. ನೀವು ನೋಡ್ಬೋದು ಪ್ಯಾರಾಸೈಲಿಂಗು ಇಲ್ಲ, ಇಲ್ಲ ಅಂದರೆ ಇಷ್ಟೊತ್ತಿಗೆ ಎಷ್ಟು ಪ್ಯಾರಾಶೂಟ್ ಹಾರಾಡ್ತಾ ಇರುತ್ತೋ ಗೊತ್ತಿಲ್ಲ ನೋಡಿ. ಒಂದು ಬೋಟ್ ಕೂಡ ಕಾಣಿಸ್ತಾ ಇಲ್ಲ. ನೀವು ನಾರ್ಮಲ್ ಸೀಸನ್ ಟೈಮಲ್ಲಿ ಬಂದ ಅಂದರೆ ತುಂಬ ಬರೀ ಪ್ಯಾರಾಶೂಟ್ಸ್ ಇರುತ್ತೆ, ಬೋಟಲ್ಲಿ ಅದೇ ಪ್ಯಾರಾಸೈಲಿಂಗ್ ಮಾಡ್ತಾ ಇರ್ತಾರೆ. ಒಂದು ಬೋಟ್ ಇಲ್ಲ ನೋಡಿ, ಫಿಶಿಂಗ್ ಬೋಟ್ಸೂ ಇಲ್ಲ, ಅಷ್ಟು ಹೈ ಟೈಡ್ ಐತೆ.